इवत्तु रेडियोवन्न कंडुहिडिदिद्दु यारु अंत केळिद्रे बहुतेक जन हेळुव उत्तर इटलिय गुग्ली मार्कोनी अंत हेळि तप्पल्ल नम्म पठ्यपुस्तकगळु नमगे हेळिकोट्टिद्दु अदन्ने आदरे गुग्ली मार्कोनिगे रेडियो तरंगगळन्नु बिट्टुकोट्ट भारतीय विज्ञानिय बग्गे ಯಾವ ಮಾಧ್ಯಮಗಳು ಯಾವ ಪಠ್ಯಪುಸ್ತಕಗಳು ನಮಗೆ ಹೇಳಲೇ ಇಲ್ಲ ಅಂತದೊಂದು ದೊಡ್ಡ ಸಾಧನೆ ಮಾಡಿದ್ದು ಮತ್ತೆ ಯಾರು ಅಲ್ಲ ಸಸ್ಯ ಪ್ರಪಂಚದ ಶ್ರೇಷ್ಠ ದಿಗ್ಗಜ ಜಗದೀಶ್ ಚಂದ್ರ ಬೋಸ್ ಮಾರ್ಕೋನಿ ಸ್ವತಃ ತಮ್ಮ ಸಂಶೋಧನಾ ಗ್ರಂಥದಲ್ಲಿ ಈ ಬಗ್ಗೆ ಉಲ್ಲೇಖಿಸಿದ್ದಾರೆ ಈ ಭಾರತೀಯ ವಿಜ್ಞಾನಿಯ ಬಗ್ಗೆ ಹೇಳಿಕೊಂಡಿದ್ದಾರೆ ಯಾವುದೇ ಪೇಟೆಂಟ್ ಅನ್ನು ಬಯಸದೆ ನಿಸ್ವಾರ್ಥತೆಯಿಂದ ತಾನು ಮಾಡಿದ್ದ ಭೌತಶಾಸ್ತ್ರದ ಪ್ರಯೋಗಗಳನ್ನು ಮಾರ್ಕೋನಿಗೆ ಬಿಟ್ಟುಕೊಟ್ಟ ಶ್ರೇಷ್ಠ ವಿಜ್ಞಾನಿಯಾತ ಸಸ್ಯ ಪ್ರಪಂಚದ ವಿಚಾರದಲ್ಲಿ ಶ್ರೇಷ್ಠವಾದಂತ ಸಾಧನೆ ಮಾಡಿದವರು ಒಮ್ಮೆ ಹೀಗೆ ವಿಜ್ಞಾನಿಗಳ ಜೊತೆ ಕುಳಿತುಕೊಂಡಿದ್ದಾಗ ಒಂದು ದೊಡ್ಡ ಚರ್ಚೆ ಆಯಿತು ಸಸ್ಯಗಳಿಗೆ ಜೀವ ಇದೆ ಅಂತ ಪ್ರಪಂಚಕ್ಕೆ ತಿಳಿಸಿಕೊಟ್ಟಂತ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಸಸ್ಯಗಳಿಗೆ ಜೀವ ಇದೆ ಅಂತ ಆದರೆ ಅದು ವಿಷಮುಂಡಾಗ ಸತ್ತು ಹೋಗಬೇಕು ಅಂತ ವಿಜ್ಞಾನಿಗಳು ವಾದ ಮಾಡಿದರು ಅದರಂತೆ ತುಂಬಿದ ಸಭೆಯಲ್ಲಿ ಒಂದು ಬಾಟಲಿ ವಿಷವನ್ನು ತರಲಾಯಿತು ಗಿಡವನ್ನು ತರಲಾಯಿತು ಆದರೆ ಜಗದೀಶ್ ಚಂದ್ರ ಹೇಳಿದ ಹಾಗೆ ಅಲ್ಲಿ ಗಿಡ ಸತ್ತು ಹೋಗಲಿಲ್ಲ ಕೂಡಲೇ ಜಗದೀಶ್ ಚಂದ್ರರು ಅಲ್ಲಿದ್ದಂತಹ ವಿಷದ ಬಾಟಲನ್ನು ತೆಗೆದುಕೊಂಡು ಘಟಘಟನೆ ವಿಷವನ್ನು ಕುಡಿದ್ಬಿಟ್ರು ಅದೃಷ್ಟವಶಾತ್ ಬೋಸ್ರವತ್ತು ಬದುಕುಳಿದರು ಯಾಕಂದರೆ ಅವತ್ತು ಅಲ್ಲಿ ಇಟ್ಟಿದ್ದಂಥ ವಿಷ ವಿಷವೇ ಆಗಿರಲಿಲ್ಲ ಅದು ಬಣ್ಣದ ನೀರಾಗಿತ್ತು ತಮ್ಮ ಪ್ರಯೋಗಗಳ ಬಗ್ಗೆ ಆದಷ್ಟು ನಂಬಿಕೆ ಬೋಸ್ರಿಗಿತ್ತು 2020ರಲ್ಲಿ ಇಂಗ್ಲೆಂಡ್ನಲ್ಲಿ ಒಂದು ಸಮೀಕ್ಷೆ ನಡೆಯುತ್ತೆ 50 ಪೌಂಡ್ ಮೊಕ್ಕಬಲೆಯ ನೋಟುಗಳ ಮೇಲೆ ಯಾರ ಫೋಟೋವನ್ನು ಚಿತ್ರಿಸಬೇಕು ಅಂತ ಹೇಳಿ ನಿಮಗೆ ಅಚ್ಚರಿಯಾಗಬಹುದು ಅಲ್ಲಿದ್ದಂಥ ಬಹುತೇಕ ಜನರು ಬೋಸರ ಹೆಸರನ್ನು ಶಿಫಾರಸು ಮಾಡಿದರು ವಿದೇಶಗಳಲ್ಲಿ ಬೋಸರು ಅಷ್ಟು ಜನಪ್ರಿಯವಾಗಿದ್ದರು ಇನ್ನು ನಾವೊಬ್ಬರನ್ನು ನೆನಪಿಸಿಕೊಳ್ಳುವಂಥ ಸರದಿ ಜಗದೀಶ್ ಚಂದ್ರ ಬೋಸರನ್ನು ನೀವು ಒಂದು ಸಲ ನೆನಪಿಸಿಕೊಳ್ಳಿ